हाय फ्रेंड्स, वेलकम टू इंडियन फूड पैराडाइज कन्नड़ा। इधर रेसिपी चिकन ग्रीन मसाला रेसिपी। ಈ ಗ್ರೇವಿ ಚಪಾತಿ ಪೂರಿ ಇಡ್ಲಿ ದೋಸೆ ರೈಸ್ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ। ನೀವು ಕೂಡ ಒಂದ್ಸಲ ಟ್ರೈ ಮಾಡಿ। ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಾನು ಮಾಡೋಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ। ಈಗ ಬನ್ನಿ ವಿಡಿಯೋ ನೋಡೋಣ। ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ। ಈಗ ಕಟ್ ಮಾಡಿರೋಂತ ಈರುಳ್ಳಿ ಸೇರಿಸ್ತಾ ಇದ್ದೀನಿ। ನಾನು 4 ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ। 1 ಕೆಜಿ ಚಿಕನ್ ಗಾಗಷ್ಟು ಮಸಾಲೆ ಪ್ರಿಪೇರ್ ಮಾಡ್ತಾ ಇದ್ದೀನಿ। ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈಗ ಒಂದು 15 ಎಸಳಷ್ಟು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ। ಅದನ್ನೇ ಹಸಿಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ। ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ। 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಸೇರಿಸಿದ್ದೀನಿ। ಈಗ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ। ಈಗ 10 ಗೋಡಂಬಿ 10 ಬಾದಾಮಿ ಸೇರಿಸ್ತಾ ಇದ್ದೀನಿ, ಇದು ಆಪ್ಷನಲ್। 1/4 ಕಪ್ ಅಷ್ಟು ತೆಂಗಿನಕಾಯಿ ಸೇರಿಸಿದ್ದೀನಿ। ಗೋಡಂಬಿ ಬಾದಾಮಿ ಸೇರಿಸೋದ್ರಿಂದ ಒಂದು ರಿಚ್ ಟೇಸ್ಟ್ ಇರುತ್ತೆ, ಹಾಗಾಗಿ ಸೇರಿಸ್ತಾ ಇದ್ದೀನಿ। 1 ಟೀಸ್ಪೂನ್ ಅಷ್ಟು ಕಾಳುಮೆಣಸು, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ। 1 ಟೀಸ್ಪೂನ್ ಗಸಗಸೆ, ಮೂರುವರೆ ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ। ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಗ್ಯಾಸ್ ಆಫ್ ಮಾಡಿದ್ದೀನಿ। 3 ಪೀಸ್ ಚಕ್ಕೆ ಸೇರಿಸ್ತಾ ಇದ್ದೀನಿ, 4 ಲವಂಗ, 1 ಕೈಡಿಯಷ್ಟು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ। ಈಗ ಬಿಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ। ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ। ಈಗ ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ। 1 ಪೀಸ್ ಚಕ್ಕೆ, 3 ಲವಂಗ, 3 ಏಲಕ್ಕಿ, 1/2 ಸ್ಪೂನ್ ಸೋಂಪು। ಈಗ ಫ್ರೈ ಆದಮೇಲೆ ಒಂದು ಸಣ್ಣದಾದ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ। ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ। ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ 2 ಸೇರಿಸ್ತಾ ಇದ್ದೀನಿ। ಈಗ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ, 1/2 ಸ್ಪೂನ್ ಅರಶಿನದ ಪುಡಿ, 1/2 ಈಗ ತೊಳೆದಿಟ್ಟಿರುವಂಥ ಚಿಕನ್ ಸೇರಿಸ್ತಾ ಇದ್ದೀನಿ। ಚಿಕನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ, ರುಬ್ಬಿದ ಮಸಾಲೆ ಸೇರಿಸ್ಕೊಳ್ಳೋಣ। ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಎಲ್ಲ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಕೊಳ್ಳೋಣ ಮಸಾಲೆಲ್ಲೇ। ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, 1 ಕಪ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ। ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ। ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಇಡೋಣ। ಈಗ 3 ವಿಷಲ್ ಆಗಿದೆ, ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ। ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ। ಈ ಚಿಕನ್ ಗ್ರೀನ್ ಮಸಾಲ ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ।